ಎನ್ಡಿಎ ಸಭೆಯಲ್ಲಿ ಜೆಡಿಎಸ್ ಸೇರ್ಪಡೆ ಕುರಿತು ಚರ್ಚೆ ಆಗುತ್ತೆ ಮುಂದೆ. ನನಗೆ ಗೊತ್ತಿಲ್ಲ, ನನಗೆ ವಿಷಯ ಗೊತ್ತಿಲ್ಲದೆ ನಾನು ಏನು ಮಾತಾಡಲಿ. ಸಿಎಂ ಒಂದು ರಿಯಾಕ್ಟ್ ಮಾಡಿದ್ದಾರೆ ಜೆಡಿಎಸ್ ಸಿದ್ಧಾಂತ. ಅವ್ರಿಗೆ ಯಾವ ಸಿದ್ಧಾಂತ? ಅವ್ರಿಗೆ ಯಾವ ಸಿದ್ಧಾಂತ? ಪಕ್ಕದಲ್ಲಿ ಈಗ ಕೂರಿಸ್ಕೊಂಡವ್ರಲ್ಲ ನಿತೀಶ್ ಕುಮಾರ್ನ, ಫಾರೂಕ್ ಅಬ್ದುಲ್ಲಾ ಅವ್ರನ್ನ. ಫಾರೂಕ್ ಅಬ್ದುಲ್ಲಾ ಎಲ್ಲಿದ್ರು? ಉಮರ್ ಅಬ್ದುಲ್ಲಾ ಎಲ್ಲಿದ್ರು? ಬಿಜೆಪಿ ಜೊತೆ ಸಂಬಂಧ ಬೆಳೆಸಿರಲಿಲ್ಲ. ವಾಜಪೇಯಿ ಸರ್ಕಾರದಲ್ಲಿ ಫಾರೂಕ್ ಅಬ್ದುಲ್ಲಾ ಸೆಂಟ್ರಲ್ ಮಿನಿಸ್ಟರ್ ಆಗಿರಲಿಲ್ಲ. ಆ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ನಿತೀಶ್ ಕುಮಾರ್ ಎಷ್ಟು ಬಾರಿ ಹೋದರು, ಎಷ್ಟು ಬಾರಿ ಬಂದರು? ಡಿ ಎಂ ಕೆ ವಾಜಪೇಯಿ ಸರ್ಕಾರದಲ್ಲಿ ಇರಲಿಲ್ವ? ನಂತರ ಯು ಪಿ ಆರ್ ತಪ್ಕೊಳ್ಳಿಲ್ವ? ಎಷ್ಟು ಬೇಕು ನಿಮಗೆ ಪ್ರಕರಣ? ಜೆ ಡಿ ಎಸ್ಗೆ ಮಾತ್ರ ಸಿದ್ಧಾಂತ ಇಲ್ಲ, ಇವ್ರಿಗೆ ಮಾತ್ರ ಸಿದ್ಧಾಂತ. ಯಾವುದ್ರ ಸಿದ್ಧಾಂತ ಇವ್ರದ್ದು? ಹೋಗಿ ಬಿಜೆಪಿ ಜೊತೆನಲ್ಲಿ ಸೀಟ್ ಹೊಂದಾಣಿಕೆಗೆ ನನಗಿಂತ ಮುಂಚೆ ಹೋಗಿದ್ದಾರೆ ಇವರು. 2000 ಯಾವಾಗ ಇದು ಇವರು ಖರ್ಗೆ ಅವರು 2008-09 ಇತ್ತಲ್ಲ, ಖರ್ಗೆ ಅಪೋಸಿಷನ್ ಲೀಡರ್ ಇದ್ರಲ್ಲ, ನಮಗಿಂತ ಮುಂಚೆ ಹೋಗಿದ್ದರು ಸೀಟ್ ಹೊಂದಾಣಿಕೆಗೆ ಲೋಕಸಭೆಗೆ. ಎಲ್ಲ ಎದುರುಗಡೆ ಹೇಳೋದು ಬೇರೆ, ಸಿದ್ಧಾಂತದ ಬಗ್ಗೆ ನಾನು ಕಾಣದಿರೋ ಸಿದ್ಧಾಂತವ ಇವ್ರದ್ದು. ಬಿಜೆಪಿ ಜೊತೆ ಅಲೈನ್ಸ್ ಹೋಗಿದ್ರೆ 2008-09 ಹೋಗಿದ್ರು ಇಲ್ವೋ ಕೇಳಿ, ಸತ್ಯ ಹೇಳ ಕೇಳಿ, ಆತ್ಮಸಾಕ್ಷಿಗೆ ಉತ್ತರ ಕೊಡಲಿ. ಈ ಬೂಟಾಟಿಕೆ ಯಾಕೆ? ಥ್ಯಾಂಕ್ ಯು ಬ್ರದರ್.